ಹಾಯ್ ಫ್ರೆಂಡ್ಸ್, ಇವತ್ತು ಅವರೆಕಾಳಿಂದ ಒಂದು ಸಿಂಪಲ್ ಮತ್ತು ತುಂಬ ಟೇಸ್ಟಿ ಆಗಿರೋ ಒಂದು ಸಾರು ಇದು. ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆಲ್ಲ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಬೇಕು. ಈಗ ಒಗ್ಗರಣೆ ಮಾಡ್ಕೊಬೇಕು. ಆಯಿಲ್ ಹಾಕ್ಕೊಂಡಿದ್ದೀನಿ ಪಾತ್ರೆಗೆ. ಒಂದು ಪೀಸಷ್ಟು ಚಕ್ಕೆ, ಒಂದು ಮೂರ್ನಾಲ್ಕು ಲವಂಗನ ಹಾಕ್ಕೊಂಡು ಹುರ್ಕೊಬೇಕು. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜಷ್ಟು ಈರುಳ್ಳಿನ ಕಟ್ ಮಾಡಿದ್ದೀನಿ, ಅದನ್ನು ಹಾಕ್ಕೊತಾ ಇದ್ದೀನಿ. ಆಮೇಲೆ ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕರಿಬೇವು, ಆಮೇಲೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಮಸಾಲೆ ಪದಾರ್ಥಗಳು ಜಾಸ್ತಿ ಇರಲ್ಲ, ಚೆನ್ನಾಗಿರತ್ತೆ. ಒಂದ್ಸಲ ಮಾಡಿ ನೋಡಿ. ಯಾವಾಗಲೂ ಅವರೆಕಾಳು ಸಾರು ಮಾಮೂಲಿ ಮಾಡ್ತಾ ಇರ್ತೀವಿ, ಈ ಥರ ಒಂದ್ಸಲ ಮಾಡಿ ನೋಡಿ, ಚೆನ್ನಾಗಿರತ್ತೆ. ಈಗ ಉಪ್ಪು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ತುಂಬ ಏನು ಫ್ರೈ ಆಗಬೇಕು ಅಂತ ಏನಿಲ್ಲ, ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಆಲೂಗಡ್ಡೆನ ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಈಗ ಇದಕ್ಕಿರೋ ಅವರೆಕಾಯಿನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊಬೇಕು. ಈಗ ಒಂದು 2 ನಿಮಿಷ ಫ್ರೈ ಆದಮೇಲೆ ನಾವು ರುಬ್ಕೊಂಡಿದ್ವಲ್ಲ ತೆಂಗಿನಕಾಯಿನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು 2 ನಿಮಿಷ ಬಾಡಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಹದವಾಗಿ ಬೇಯಿಸ್ಕೊಬೇಕು, ಅವರೆಕಾಯಿ ತುಂಬ ಬೆಂದರೆ ಚೆನ್ನಾಗಿರಲ್ಲ. ಈಗ ಮಿಕ್ಸಿಲಿ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನೇ ಹಾಕ್ಕೊಂಡು ನೀರು ನೋಡಿಕೊಂಡು ಹಾಕ್ಕೊಬೇಕು, ತುಂಬ ನೀರು ನೀರಾಗಿದ್ದರೂ ಚೆನ್ನಾಗಿರಲ್ಲ. ಈಗ ಒಂದು ಮುಚ್ಚಳ ಹಾಕಿ ಬೇಯಿಸ್ಕೊಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಹಾಕಿ ಬೇಯಿಸ್ತಾ ಇದ್ದೀನಿ. ಒಂದು 10 ನಿಮಿಷ ಬೆಂದರೆ ಸಾಕು. ನೋಡಿ, ಈಗ ಅವರೆಕಾಯಿ ಬೆಂದಿದೆ. ಇನ್ನೂ ಸ್ವಲ್ಪ ಬೇಕು ಅಂದರೆ ನೀರು ಹಾಕ್ಕೊಳ್ಳಿ, ಈ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಇದಾಗಿದೆ. ಇದು ಅನ್ನಕ್ಕೆ ಆಮೇಲೆ ದೋಸೆಗೆಲ್ಲ ಚೆನ್ನಾಗಿರತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.